ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತೊಂದು ಎಲ್ಲ ಸ್ನ್ಯಾಕ್ಸ್ಗಳಿಗೆ ಹಾಗೂ ಮಕ್ಕಳಿಗೆ ಪ್ರಿಯವಾದಂತಹ ಟೊಮೊಟೊ ಸಾಸನ್ನು ಮನೆಯಲ್ಲೇ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಹಾಗೆಯೇ ಯಾವುದೇ ಪ್ರಿಸರ್ವೇಟಿವ್ಗಳು ಹಾಕ್ದೇ, ಯಾವುದೇ ಕಲರ್ಗಳನ್ನು ಸಹ ಆ್ಯಡ್ ಮಾಡ್ದೇ ತುಂಬ ರೆಡ್ ಕಲರಾಗಿ ತುಂಬ ಚೆನ್ನಾಗಿ ಆಗ್ತಕ್ಕಂತಹ ಟೊಮೊಟೊ ಸಾಸನ್ನು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಅದು ಸಹ ಬಹಳ ರುಚಿಯಾಗಿರ್ತದೆ ಮನೆಯಲ್ಲೇ ಮಾಡಿರೋದ್ರಿಂದ. ಎಲ್ಲದಕ್ಕೂ ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಸಹ ಮಕ್ಕಳಿಗೆ ಹಾಕ್ಕೊಡ್ಬೋದು. ಹಾಗಾಗಿ ಅದನ್ನು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. 1 kg ಆಪಲ್ ಟೊಮೊಟೊನ ತೊಗೊಂಡಿದ್ದೀನಿ ವಾಶ್ ಮಾಡಿ. ಅದಕ್ಕೆ 5-6 ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೋಬೇಕು. ಹಾಗೆಯೇ 5-6 ಲವಂಗ ಮತ್ತು 1/2 inch ಚಕ್ಕೆ ತೊಗೊಂಡು ಅದು ಬೇಯವಷ್ಟು, ಟೊಮೊಟೊ ಬೇಯವಷ್ಟು ನೀರನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ 3 whistles ಕೂಗಿಸ್ಕೋಬೇಕು. ಟೊಮೊಟೊ ಚೆನ್ನಾಗಿ ಬೆಂದು ಲಿಡ್ಡು ಓಪನ್ ಮಾಡಿದಾಗ ಈ ಥರ ಚೆನ್ನಾಗಿ ಬೆಂದಿದೆ. ಈಗ ಅದನ್ನು ನೀರು ಆಚೆಚೆರಲಿ ತಣ್ಣಗಾಗೋದಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ತಣ್ಣಗಾದ ನಂತರ ಟೊಮೊಟೊ ಮೇಲಿರ್ತಕ್ಕಂಥ ಎಲ್ಲ ಸಿಪ್ಪೆನೂ ಸಹ ರಿಮೂವ್ ಮಾಡಬೇಕು. ಸಿಪ್ಪೆ ಎಲ್ಲನೂ ಸಹ ಆಚೆ ತೆಗೆದು ಎಲ್ಲ ಟೊಮೊಟೊಗಳದ್ದು ಸಹ ಆ ಥರ ಸಿಪ್ಪೆ ಎಲ್ಲನೂ ತೆಗೆದು ಮಿಕ್ಸಿ ಜಾರ್ಗೆ ಟೊಮೊಟೊ ಸಿಪ್ಪೆ ತೆಗೆದಿರ್ತಕ್ಕಂಥ ಟೊಮೊಟೊ ಬೆಂದಿರ್ತಕ್ಕಂತಹ ಮೆಣಸಿನ್ಕಾಯಿ ಹಾಗೆಯೇ ಮಸಾಲೆಗಳೆಲ್ಲನೂ ಸಹ ಹಾಕ್ಕೊಂಡು ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು ಪ್ಯೂರಿ ಟೊಮೊಟೊ ಪ್ಯೂರಿನ. ಹಾಗೆ ಅದನ್ನು ಶೋಧಿಸ್ಕೋಬೇಕು, ಒಂದು ಜಾಲರಿಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸೋಸ್ಕೋಬೇಕು. ಯಾಕೆಂದರೆ ಟೊಮೊಟೊ ಮತ್ತು ಒಣಮೆಣಸಿನ್ಕಾಯಲ್ಲಿರ್ತಕ್ಕಂಥ ಬೀಜಗಳು ಅಥವಾ ಉಳಿದಿರ್ತಕ್ಕಂಥ ಸಿಪ್ಪೆ ಏನಾದರೂ ಇದ್ದರೆ ನೀಟಾಗಿ ನೋಡಿರಿ ಈ ಥರ ಬಂದುಬಿಡುತ್ತೆ. ಆದ್ದರಿಂದ ಈ ಥರ ನೀಟಾಗಿ ಶೋಧಿಸ್ಕೊಂಡು ಒಂದು ಬಾಂಡ್ಲಿ ಅಥವಾ ಒಂದು ಕಡಾಯಿಗೆ ಹಾಕ್ಕೊಂಡು ಟ್ರಾನ್ಸ್ಫರ್ ಮಾಡಿಕೊಂಡು ಟೊಮೊಟೊ ಪ್ಯೂರಿನ ಇಟ್ಕೋಬೇಕು. ಅದಕ್ಕೆ 1/2 spoonಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಬೇಡ ಅಂದರೆ ನಿಮಗೆ ಒಂದು ಸಿಹಿ ಕಡಿಮೆನೇ ಇರಲಿ ಅಂದರೆ 1 spoon ಬೇಕಂದರೂ ಹಾಕ್ಕೋಬೋದು. ಮಕ್ಕಳಿಗೆ ಸ್ವಲ್ಪ ಸಿಹಿ ಜಾಸ್ತಿನೇ ಇರಬೇಕು, ಆದ್ದರಿಂದ 1/2 spoon ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 spoonಷ್ಟು ವಿನಿಗರು, ನೀವು ವಿನಿಗರ್ ಇಲ್ಲ ಅಂದರೆ ನಿಂಬೆ ರಸನ ಸಹ, ನಿಂಬೆ ಜ್ಯೂಸ್ ಸಹ ಹಾಕ್ಕೋಬೋದು. 1 spoonಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆಯೇ ಸ್ಟವ್ ಆನ್ ಮಾಡಿಕೊಂಡು 8-10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಬಾಯ್ಲ್ ಆಗಿ ಅದು ಟೊಮೊಟೊ ಸಾಸ್ ಟೆಕ್ಸ್ಚರ್ ಬರಬೇಕು. ಹಾಗೆಯೇ ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಟೇಸ್ಟಿಗೆ ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ನೋಡಿರಿ ಈ ಥರ ಕೈನ ಬಿಡದೆ ಆಡಿಸ್ತಾ ಇರಬೇಕು, ಯಾಕೆಂದರೆ ತಳ ಹಿಡಿಯುತ್ತೆ ಗಟ್ಟಿ ಆದಂಗೆ ಆದಂಗೆ. ನೋಡಿರಿ ಈ ಥರ ಟೊಮೊಟೊ ಸಾಸ್ ಆಗೋವರೆಗೂ ಸಹ ಕೊನೆವರೆಗೂ ಈ ಥರ ಕೈ ಆಡಿಸ್ತಾನೇ ಇರಬೇಕು, ಬಿಟ್ಟರೆ ತಳ ಹತ್ತತ್ತೆ ಇಲ್ಲಾಂದರೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ನೋಡಿರಿ ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಫೈನಲಿ ಟೊಮೊಟೊ ಸಾಸ್ ಟೆಕ್ಸ್ಚರ್ ಬಂದಿದೆ, ಅದೇ ಕನ್ಸಿಸ್ಟೆನ್ಸಿ ಇದೆ, ಕಲರೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ಇದು ತಣ್ಣಗಾದ ನಂತರ ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡೋದು. ಇದು ಚಪಾತಿ, ದೋಸೆ, ಇಡ್ಲಿಗೆ ಮಕ್ಕಳಿಗೆ ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಎಲ್ಲ ಚಾಟ್ಸ್ಗಳಿಗೂ ಸಹ ನೋಡಿರಿ ಮನೆಯಲ್ಲೇ ಎಷ್ಟು ಈಸಿಯಾಗಿ ಮಾಡಿಕೊಂಡು ಎಲ್ಲದಕ್ಕೂ ಸಹ ಯೂಸ್ ಮಾಡ್ಕೋಬೋದು. ಹಾಗೆಯೇ ನೋಡಿರಿ ಈ ಮೆಥಡು ಇಷ್ಟ ಆದರೆ ನೀವು ಸಹ ಒಂದು ಸರಿ ಟ್ರೈ ಮಾಡಿ. ಅಂಗಡಿಗಲಿ ಎಷ್ಟೊಂದು ದುಡ್ಡು ಕೊಟ್ಬಿಟ್ಟು ಪ್ರಿಸರ್ವೇಟಿವ್ ಹಾಕಿರೋ ತರೋದಕ್ಕಿನ್ನೂ ಮನೆಯಲ್ಲೇ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.